ಅವನು ಮನೆ ನಮ್ಮ ಮಾತಾಡಿದ್ದು ಮಕ್ಕಳು ಇವನು ಮದುವೆಯಾಗಿ ಮಾತಾಡಿದ್ಮೇಲೆ ಕರ್ಕೊಂಡು ಹೋಗ್ತಾ ಇದ್ದ ಇವನ್ ತಲೆ ಮೇಲೆ ಬರ್ತಾ ಇದ್ದ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇದೊಂಥರ ವಿಚಿತ್ರವಾದಂಥ ಲವ್ ಸ್ಟೋರಿ, ವಿಚಿತ್ರವಾದಂಥ ಲವ್ ಕಹಾನಿ. ಇದನ್ನು ಕೇಳ್ತಾ ಇದ್ರೆ ನಮ್ಮ ಸುತ್ತಮುತ್ತ ಹೀಗೂ ಆಗುತ್ತಾ ಅಂತ ನಮ್ಮೆಲ್ರಿಗೂ ಕೂಡ ಅನ್ಸುತ್ತೆ. ಆದರೆ ಅಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಬಂಧುಗಳೇ, ಆಕೆ ಸುಂದರವಾಗಿರುವಂಥ ಯುವತಿ, ಇಂಜಿನಿಯರಿಂಗ್ನ ಮುಗಿಸ್ಕೊಂಡಿದ್ಲು, ಆಕೆಗೆ ಅದ್ಭುತವಾದಂಥ ಭವಿಷ್ಯ, ಬದುಕು ಎಲ್ಲವೂ ಕೂಡ ಇತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಬದುಕಿನಲ್ಲಿ ಮತ್ತೆ ಮತ್ತೆ ಆಕೆ ಎಡವಟ್ಟನ್ನು ಮಾಡಿಕೊಂಡಿದ್ದಾಳೆ. ಏನಾಗಿದೆ, ಮೊದಲು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲೇ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಶುರುವಾಗಿದೆ. ಒಬ್ಬನ ಜೊತೆಗೆ ಅರಿಶಿಣದ ಕೊಂಬನ್ನ ಕಟ್ಟಿಸ್ಕೊಂಡಿದ್ದಾಳೆ, ಹೆಚ್ಚು ಕಡಿಮೆ ಮದುವೆ ಆದ ರೀತಿಯಲ್ಲಿ. ಅದಾದ ಬಳಿಕ ತನ್ನ ಮಾವನ ಮಗನ ಜೊತೆಗೆ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿದ್ದಾಳೆ. ಮಾವನ ಮಗನನ್ನೇ ಮೂರು ಮೂರು ಬಾರಿ ಮದುವೆ ಆಗಿದ್ದಾಳೆ. ಯಾಕೆ ಮೂರು ಬಾರಿ ಅನ್ನೋದನ್ನ ಆನಂತರ ಹೇಳ್ತೀನಿ. ಹೀಗೆ ಮಾವನ ಮಗನ ಜೊತೆಗೆ ಮೂರನೇ ಬಾರಿಗೆ ಮದುವೆ ಆಗಿ ಒಂದೇ ದಿನಕ್ಕೆ ಇನ್ನೊಬ್ಬನ ಜೊತೆಗೆ ಆಕೆ ಓಡಿ ಹೋಗಿದ್ದಾಳೆ. ಅದಾದ ಬಳಿಕ ಸ್ಟೇಷನ್ನಲ್ಲಿ ಆತನ ಜೊತೆಗೆ ಪ್ರತ್ಯಕ್ಷವಾಗಿದ್ದಾಳೆ. ಹೀಗಾಗಿ ಮಾವನ ಮಗ ಮಾಧ್ಯಮದ ಮುಂದೆ ಬಂದು ದಯವಿಟ್ಟು ನನ್ನ ರೀತಿಯಲ್ಲಿ ಬೇರೆ ಯಾರೂ ಕೂಡ ಮೋಸ ಹೋಗಬೇಡಿ ಅಂತ ಕಣ್ಣೀರನ್ನು ಹಾಕ್ತಿದ್ದಾರೆ. ಏನಿದು ಲವ್ ಕಹಾನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ನಮ್ಮ ಸುತ್ತಮುತ್ತ ಇಂಥದ್ದು ನಡೆಯುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಬಂಧುಗಳ, ಆಕೆ ಹೆಸರು ಮನುಜಾ ಅಂತ, ಬೆಂಗಳೂರಿನ ದೊಡ್ಕಲ್ಲ ಸಂದ್ರ ಭಾಗದವಳು ಆಕೆ. ನಾನಾಗಲೇ ಹೇಳಿದ ಹಾಗೆ ಇಂಜಿನಿಯರಿಂಗನ್ನು ಓದ್ಕೊಂಡಿದ್ದಂಥ ಯುವತಿ ಆಕೆ. ಕಾಲೇಜಿಗೆ ಹೋಗುವ ಸಂದರ್ಭದಲ್ಲೇ ರಾಜು ಎಂಬಾತನ ಜೊತೆಗೆ ಆಕೆಗೆ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಶುರುವಾಗಿದೆ. ಆತನಿಂದ ಅರಿಶಿಣದ ಕೊಂಬನ್ನು ಕೂಡ ಕಟ್ಟಿಸ್ಕೊಂಡಿದ್ದಾಳಂತೆ. ಹೀಗಿರುವಂಥ ಸಂದರ್ಭದಲ್ಲೇ ಮಾವನ ಮಗ ಮಂಜುನಾಥ್ ಜೊತೆಗೂ ಕೂಡ ಪ್ರೀತಿ ಪ್ರೇಮ ಅಂತ ನಾಟಕ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ 7 ವರ್ಷದ ಹಿಂದೆ. ಇದರ ನಡುವೆ ರಾಜು ಜೊತೆಗೆ ಆಕೆ ಬ್ರೇಕಪ್ ಅನ್ನು ಮಾಡಿಕೊಂಡಿದ್ದಾಳೆ. ಅರಿಶಿನ ಕೊಂಬನ್ನು ಕಟ್ಟಿಸ್ಕೊಂಡಿದ್ರು ಅಂದರೆ ನಮ್ಮ ಸಂಸ್ಕೃತಿ ಪ್ರಕಾರ ಮದುವೆ ಆದ ರೀತಿಯಲ್ಲಿಯೇ. ಹೀಗಾಗಿ ಅಲ್ಲಿಗೆ ಮೊದಲನೇ ಮದುವೆ ಆಯಿತು ಅಂತಾನೆ. ಅದಾದ ಬಳಿಕ ಬೇರೆ ಬೇರೆ ಕಾರಣಗಳಿಗಾಗಿ ಆ ರಾಜುವಿಂದ ಈಕೆ ದೂರ ಆಗಿದ್ದಾಳೆ. ಅದಾದ ಬಳಿಕ ಮಂಜುನಾಥ್ ಜೊತೆಗೆ ಒಂದಷ್ಟು ವರ್ಷಗಳ ಕಾಲ ಇದ್ದಾಳೆ. ಆದರೆ ಮನೆಯವರು ಮದುವೆಗೆ ಒಪ್ಪಿಲ್ಲ ಎನ್ನುವ ಕಾರಣಕ್ಕಾಗಿ ಇವರಿಬ್ಬರು ಕೂಡ ಕದ್ದು ಮುಚ್ಚಿ ಮೊದಲಿಗೆ ಮದುವೆ ಆಗಿದ್ದಾರೆ. ಅದಾದ ಬಳಿಕ ಮತ್ತೊಮ್ಮೆ ಮದುವೆ ಆಗಿದ್ದಾರೆ, ಸ್ವಲ್ಪ ಮಟ್ಟಿಗೆ ಶಾಸ್ತ್ರೋಕ್ತವಾಗಿ. ಅದಾದ ಬಳಿಕ ಏನಾಗಿದೆ, ಕುಟುಂಬಸ್ಥರ ಎದುರುಗಡೆ ಮೂರನೇ ಬಾರಿಗೆ ಮದುವೆ ಆಗಿದ್ದಾರೆ. ಈ ರೀತಿಯಾಗಿ ಒಬ್ಬನ ಜೊತೆಗೆ ಮೂರು ಬಾರಿ ಮದುವೆ ಆಗಿದ್ದಾಳೆ ಈ ಮನುಜ. ಹೀಗೆ ಮೂರನೇ ಬಾರಿಗೆ ಆತನ ಜೊತೆಗೆ ಮದುವೆ ಆದ ನಂತರ ಆಕೆ ಸೀದಾ ತನ್ನ ತವರು ಮನೆಗೆ ಹೋಗಿದ್ದಾಳೆ. ಅಜ್ಜಿಯನ್ನು ನೋಡಬೇಕು ಅಂತೇಳಿ ಅಜ್ಜಿಯನ್ನಪ್ಪ ಹೇಳಿ ತವರು ಮನೆಗೆ ಹೋಗಿದ್ದಾಳೆ. ತವರು ಮನೆಗೆ ಹೋಗಿ ಆದ ನಂತರ ಆಕೆ ಸೀದಾ ಗಂಡನ ಮನೆಗೆ ವಾಪಸ್ ಬಂದಿದ್ದಾಳೆ, ಅಂದರೆ ಮಂಜುನಾಥ್ ಮನೆಗೆ ವಾಪಸ್ ಬಂದಿದ್ದಾಳೆ. ವಾಪಸ್ ಬಂದು ಒಂದೇ ದಿನಕ್ಕೆ ಮನೆಯಿಂದ ಆಕೆ ನಾಪತ್ತೆಯಾಗಿದ್ದಾಳೆ. ಹೀಗಾಗಿ ಮಂಜುನಾಥ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ರು, ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ ಅಂತ. ಅದಾದ ಬಳಿಕ ಆಕೆ ಇನ್ನೊಬ್ಬನ ಜೊತೆಗೆ ಪತ್ತೆಯಾಗಿದ್ದಾಳೆ. ನನಗೆ ಹೇಳೋದಕ್ಕೆ ತೀರಾ ಗೊಂದಲ ಆಗ್ತಾ ಇದೆ, ಅಷ್ಟರ ಮಟ್ಟಿಗೆ ಗೋಜಲಾಗಿರುವಂಥ ಸ್ಟೋರಿ. ಇನ್ನೊಬ್ಬನ ಜೊತೆಗೆ ಪತ್ತೆಯಾಗಿದ್ದಾಳೆ, ಆತನ ಹೆಸರು ನಿಶಾಂತ್ ಅಂಥೇಳಿ. ಕೊನೆಗೆ ಆತನ ಜೊತೆಗೆ ಪೊಲೀಸ್ ಠಾಣೆಗೆ ಬಂದಂಥ ಈಕೆ, ನನಗೆ ಮಂಜುನಾಥನನ್ನು ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಫೋರ್ಸ್ಫುಲ್ಲಿ ಮದುವೆ ಮಾಡಿದರು, ನಾನು ನಿಶಾಂತ್ ಜೊತೆಗೆ ಇರ್ತೀನಿ ಅಂಥೇಳಿ ಹಠ ಹಿಡಿದು ಕುಳಿತುಕೊಂಡಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ನಿಶಾಂತ್ ಜೊತೆಗೆ ಆಕೆ ಹೋಗಿದ್ದಾಳೆ. ಅದಾದ ಬಳಿಕ ಮಂಜುನಾಥ್ ಪೊಲೀಸ್ ಠಾಣೆಯಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಮಂಜುನಾಥ್ ಮನೆಯವರು ಕೂಡ ಆಕೆಗೆ ಬಾಯಿಗೆ ಬಂದ ಹಾಗೆ ಬೈದರು, ನೀನು ಈ ರೀತಿಯಾಗಿ ಆಟ ಆಡಿದ್ರೆ ಏನು ಕತೆ ಅಂತ. ಈಗ ಮಂಜುನಾಥ್ ಹೇಳ್ತಿದ್ದಾರೆ ಕೇವಲ ಹಣದ ಕಾರಣಕ್ಕಾಗಿ ಬೇರೆ ಬೇರೆ ಹುಡುಗರ ಬದುಕಿನಲ್ಲಿ ಆಕೆ ಈ ರೀತಿಯಾಗಿ ಆಟ ಆಡ್ತಾಳೆ, ದಯವಿಟ್ಟು ಇನ್ಯಾರೂ ಕೂಡ ಆಕೆಯಿಂದ ಮೋಸ ಹೋಗಬೇಡಿ ಅಂತ ಇದೀಗ ಜನರ ಮುಂದೆ ಅವರು ಕೇಳ್ಕೊಳ್ತಾ ಇದ್ದಾರೆ. ಇದೀಗ ಮಂಜುನಾಥ್ಗೆ ಏನು ಮಾಡಿದಂಥ ಪರಿಸ್ಥಿತಿ, ನಾನು ಬೇಕಾದಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ, ಆದರೆ ಆಕೆ ನನಗೆ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಅಂತ ನಂಬಿಸಿ ನನ್ನ ಜೊತೆಗೆ ಮೂರು ಬಾರಿ ಮದುವೆ ಆಗಿ ಇದೀಗ ಕೈಕೊಟ್ಟು ಹೋಗಿದ್ದಾಳೆ, ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅಂಥೇಳಿ. ಒಟ್ಟಾರೆಯಾಗಿ ಮನುಜ ಎನ್ನುವಂಥ ಸುಂದರಿ ಇಂಜಿನಿಯರಿಂಗನ್ನು ಮುಗಿಸ್ಕೊಂಡಿದ್ಲು, ಬಹಳ ಅದ್ಭುತವಾಗಿ ಬದುಕನ್ನು ಸಾಗಿಸ್ಬೋದಿತ್ತು. ಆದರೆ ಬದುಕಿನಲ್ಲಿ ಮತ್ತೆ ಮತ್ತೆ ಎಡವಟ್ಟನ್ನು ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಮೊದಲಿಗೆ ರಾಜು, ಅದಾದ ಬಳಿಕ ಮಂಜುನಾಥ್ ಜೊತೆಗೆ ಮೂರು ಬಾರಿ ಮದುವೆ, ಅದಾದ ಬಳಿಕ ನಿಶಾಂತ್ ಎನ್ನುವಂಥ ಹುಡುಗ. ಇದು ಹೀಗೆ ಕಂಟಿನ್ಯೂ ಆಗುತ್ತೋ ಏನು ಕತೆಯೋ ಗೊತ್ತಿಲ್ಲ. ನಾವು ಹೆಣ್ಮಕ್ಳ ಬಗ್ಗೆ ಹೀಗೆ ಮಾತಾಡಬಾರ್ದು, ಆದರೆ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಪದಗಳನ್ನು ಸಹಜವಾಗಿ ಉಪಯೋಗಿಸಬೇಕಾಗತ್ತೆ. ಇದು ಒಟ್ಟಾರೆಯಾಗಿ ಬೆಂಗಳೂರಿನ ದೊಡ್ಡ ಕಲ್ಲಸಂದ್ರ ಭಾಗದಲ್ಲಿ ನಡೆದಿರುವಂಥ ಘಟನೆ. ಸ್ವತಃ ಮಂಜುನಾಥೆ ಮಾತನಾಡಿದ್ದಾರೆ, ನಿಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ಬೋದು, ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಅವು ಹುಡುಗಿ ನಮ್ಮ ಸ್ವಂತ ಅಕ್ಕನ ಮಗಳೇ, ಅಂದರೆ ನಮ್ಮ ದೊಡ್ಡಮ್ಮನ ಮೊಮ್ಮಗಳು. ನಾವು ಒಂದು 7 ವರ್ಷದಿಂದ ಇಷ್ಟಪಡ್ತಾ ಇದ್ದೀವಿ, 6.5 ವರ್ಷದಿಂದ ಇಷ್ಟಪಟ್ಕೊಂಡಿದ್ದಾಗ ಸ್ಟಾರ್ಟಿಂಗ್. ಇವಾಗ ಒಂದು 4 ವರ್ಷ ಮುಂಚೆ ಏನಾಯಿತು ಅಂದರೆ, ಹುಡುಗಿ ಬಂದ್ಬಿಟ್ಟಿದ್ಲು ನನಗೆ ಮದುವೆ ಆಗ್ತೀನಿ ಅಂದ್ಬಿಟ್ಟು. ನಾನು ಕರ್ಕೊಂಡು ಹೋಗಿದ್ನಲ್ಲ, ಆವಾಗ ನಮ್ಮ ಕಡೆ ಇರೋ ಅವ್ರ ಕಡೆ ಕೂತ್ಕೊಂಡೆ ನಮ್ಮನ್ನ ಕರೆಸ್ಕೊಂಡು ಮದುವೆ ಮಾಡ್ಕೊಡ್ತೀವಿ ಒಂದು 3 ತಿಂಗಳಲ್ಲಿ ಅಂತ ಕರೆಸ್ಕೊಂಡಿದ್ರು. ನಾನು 3 ವರ್ಷ ನೋಡಿದೆ, 3 ತಿಂಗಳು ನೋಡಿದೆ, 6 ತಿಂಗಳು ನೋಡಿದೆ, 3 ವರ್ಷ ನೋಡಿದೆ, ಇವ್ರು ಮಾಡಿಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಸರಿ ನಾನು ಯಾರಿಗೂ ಗೊತ್ತಿಲ್ಲದ ಮದುವೆ ಆಗಿದೆ.
ಅದನ್ನ ಫೋಟೋ ಸಮೇತ ನಿಮ್ಗೆ ಕೊಟ್ಟಿದ್ದೆ. ಆವಾಗೂ ಹುಡುಗಿನೇ ಬಂದಿದ್ದೀವಿ. ಏನಂತ ಬಂದಿದ್ದೆ? ಮದುವೆ ಆಗಂತಾನೆ ಬಂದಿದ್ದು, ಕಳಿಸ್ಬೇಡ ಅಂತಾನೆ ಹೇಳಿದ್ದಿದ್ದು. ಆವಾಗೂ ಹುಡುಗಿನೇ ಫೇವರ್ ಆಗಿ ಮಾತಾಡಿತ್ತು. ನಾನು ಓದ್ತಾ ಇಲ್ಲಲ್ಲ, ಓದಿ ಮುಗಿಸ್ಬಿಡಲಿ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದೆ. ಮತ್ತೆ ಇವಾಗ ಒಂದು ನಾಲ್ಕಾಳು ಮುಂದೆ ಆಗ್ಬಿಡೋದು ನಮ್ಗೆ ಒಳ್ಳೇದನ್ಬಿಟ್ಟು. ಮತ್ತೆ ಇವಾಗ ರೀಸೆಂಟಾಗಿ ಮತ್ತೆ ಒಂದು 15 ದಿವಸ ಮುಂಚೆ ಅವ್ರು ನಮ್ಮ ಅವ್ರ ತಂದೆನೇ ಕೇಳಿದೆ. ಕೇಳಿದಾಗ ಅವ್ರು ಏನು ಹೇಳಿದ್ರು, ಮತ್ತೆ ವೆಯ್ಟ್ ಮಾಡೋ ಅಂದರು. ಸರಿ, ಹುಡುಗಿನ ಒಂದು ಮಾತು ಕೇಳಿಬಿಟ್ಟು ಬೇರೆ ಏನೋ ಒಂದು ಡಿಶನ್ ತೊಗೊಂಬೋಣ ಅಂದ್ಬಿಟ್ಟು ಹುಡುಗಿನ ಕೇಳಿದಾಗ, ಹುಡುಗಿ ನಾನು ಮದುವೆ ಆಗ್ತೀನಿ, ಇಲ್ಲ ಅಂದರೆ ಅದ್ರ ಬಗ್ಗೆ ಇನ್ನೊಂದು 3 ವರ್ಷ 4 ವರ್ಷ ಮಾತಾಡಬೇಡ ಅಂದಿದ್ದಾಗ, ನಾನು ನಮ್ಮೂರು ನಮ್ಮಕ್ಕ ಮತ್ತು ನಮ್ಮ ದೊಡ್ಡಮ್ಮ ಅವ್ರು ಇವ್ರನ್ನ ಇಟ್ಕೊಂಡು ಮದುವೆ ಆಗಿದ್ದೀನಿ. ಮದುವೆ ಆದಾಗ ಏನಾಯ್ತಂದರೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದರು. ಮಿಸ್ಸಿಂಗ್ ಕಂಪ್ಲೀಟು ತಲಘಟ್ಟುಪುರದಲ್ಲಿ ಕೊಟ್ಟಿದ್ದರು. ಓದೋ ನಾನು ನಮ್ಮ ಹೆಂಡತಿ ನಮ್ಮ ಕಡೆಯವರು ಒಂದು 4 ಕಾಳು ಓದೋ, ಅಲ್ಲಿ ಹುಡುಗಿ ನಮ್ಮ ಫೇವರಾಗ ಸ್ಟೇಟ್ಮೆಂಟ್ ಕೊಡ್ತು. ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಮಿಸ್ಸಿಂಗ್ ಕೇಸ್ ಕ್ಲಿಯರ್ ಆಯಿತು. ಹೊರಗಡೆ ಬಂದ ತಕ್ಷಣ ಅವ್ರ ಮನೆಯವರು ನಮ್ಮ ಮನೆಯಲ್ಲಿರಲಿ, ಬೆಳಗ್ಗೆ ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಡೋದ್ರು. ಮತ್ತೆ ಕಳಿಸ್ಕೊಟ್ಟಿರಲ್ಲ ಅವರು. 2 ದಿನ ಬಿಟ್ಕೊಂಡು ಮತ್ತೆ ನಾನೇ ಹೋದೆ. ನಾನೇ ಹೋದಾಗ ಹುಡುಗಿ ಮತ್ತೆ ಬರ್ತೀನಿ ಅಂದ್ಬಿಟ್ಟು ನನ್ನ ಜೊತೆನೇ ಬಂದಳು. ಬಂದಾಗ ಬಂದು 1 ಅವರ್ ಇತ್ತಷ್ಟೇ, ಮತ್ತೆ ಹುಡುಗಿ ಮಿಸ್ಸಿಂಗ್ ಆಯಿತು. ಮಿಸ್ಸಿಂಗ್ ಆದಾಗ ನಾನು ಸೂರ್ಯನಗರ ಪೊಲೀಸ್ ಸ್ಟೇಷನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಓಕೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆದಮೇಲೆ ಎಲ್ಲಿ ಸಿಕ್ತರು ಅವರು, ಯಾರ ಜೊತೆ ಇದ್ದರು? ಸರ್, ಒಂದು ಹುಡುಗನ ಜೊತೆ ದೊಡ್ಡ ಕಲ್ಸಂದ್ರದಲ್ಲಿ ನಿಶಾಂತ್ ಅನ್ನೋ ಒಂದು ಹುಡುಗನ ಜೊತೆ ಸಿಕ್ಕಿದ್ರು ನಮಗೆ. 1 ಅವರ್ ಮಿಸ್ಸಿಂಗ್ ಆದಮೇಲೆ ಒಂದು ಫೋನ್ ಬರುತ್ತೆ, ಏನಿಲ್ಲ ಅವಳೇ ನನಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಡ, ನಮ್ಮ ಮನೆಯವ್ರ ಮೇಲೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ, ನಾನು ಫ್ರೀಯಾಗಿ ಇರಾಕ್ಬಿಟ್ಬಿಡು, ನಾನು ಎಲ್ಲೋ ಒಂದು ಕಡೆ ಇರ್ತೀನಿ ಅಂತ ಕೊಟ್ಟಿದ್ರು ಸರ್. ಓಕೆ, ಕಂಪ್ಲೇಂಟ್ ಕೊಟ್ಟರೆ ಎಲ್ಲಿ ಸಿಕ್ಕರು, ಯಾರ ಜೊತೆ ಸಿಕ್ಕರು ಅವರು? ಸರ್, ಅದೇ ಆ ಹುಡುಗನ ಜೊತೆ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆನಲ್ಲ, ಇಶಾಂತ್ ಅಂದ್ಬಿಟ್ಟು ಒಂದು ಹುಡುಗನ ಜೊತೆ ಸಿಕ್ಕಿದ್ರು. ಅವ್ರು ಕರ್ಕೊಂಬಂದು ಇಲ್ಲಿ ಕುಣಿಸ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಸ್ಟೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಹುಡುಗಿ ಬರೋದಿಲ್ಲ. ನಾನು ಏನು ಹೇಳ್ತಾರೆ ಹುಡುಗಿ? ಇಲ್ಲ, ನಾನು ನಮ್ಮ ಅಪ್ಪ ನಮ್ಮ ಜೊತೆ ಹೋಗ್ತೀನಿ. ಮತ್ತೆ ಮದುವೆ ಆಗಬೇಕಿತ್ತು? ಅದನ್ನೇ ಸರ್ ನಾವು ಕೇಳಕ್ಕೆ ಹೋದ್ರೆ ನನಗೆ ಇವಾಗ ಇಷ್ಟ ಇಲ್ಲ, ನಾನು ಆಗಿದ್ದೀನಿ, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ನಿಮ್ಗೆ ಏನು ಅನ್ಯಾಯ ಆಗಿದೆ ಈಗ? ಸರ್, 1 ಟೈಮ್ 3 ಟೈಮ್ ಮದುವೆ ಆಗಿದ್ದಾಳೆ ಹುಡುಗಿ. ನಾನು 7 ವರ್ಷದಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳು ಖರ್ಚು ಮಾಡಿದ್ದೀನಿ. ಅದು ಅವ್ರ ಮನೆಯವ್ರಿಗೂ ಗೊತ್ತು, ಆ ಹುಡುಗಿಗೂ ಗೊತ್ತು. ಫುಲ್ ಸಮೇತ ನಾನು ಕೊಡ್ತೀನಿ. ಅಲ್ಲ, ಈಗ ಬೇರೆ ಬೇರೆ ಹುಡುಗ ಜೊತೆ ಎಲ್ಲ ಫೋಟೋಸ್ ಇರೋದು, ಮದುವೆ ಮಾಡ್ಕೊಂಡಿರೋದೆಲ್ಲ ಇದಾವಲ್ಲ? ಸರ್, ನನಗೆ ಇವಾಗಂದು ಗೊತ್ತಿಲ್ಲ. ಇವಾಗ ನನಗೆ ಇದೆಲ್ಲ ಒಂದೊಂದೇ ಇವಾಗ ಗೊತ್ತಾಗ್ತಾ ಇರೋದು. ನನಗೆ ಎಷ್ಟು ಜನ ಜೊತೆ ಈ ರೀತಿ ಸಂಬಂಧ ಇಟ್ಕೊಂಡಿದ್ದೀರಿ? ಸರ್, ಇವಾಗ ಗೊತ್ತಾಗ್ತಿರೋ ಪ್ರಕಾರ 3 ಜನ. ಹಾಂ, 3 ಜನ. ಬರೀ ಪ್ರೀತಿ ನಾಟ್ಕೊಳ್ಳೋದು ಅಷ್ಟೇ? ಇದೇ ಕೆಲಸ ಆಗ್ಬಿಟ್ಟಿದೆ ಇವ್ರದ್ದು. ಹುಡುಗರನ್ನ ಈ ಥರ ಮೋಸ ಮಾಡೋದು, ಅವ್ರ ತಾವ ದುಡ್ಡು ಕಿತ್ಕೊಂಡು ತಿನ್ನೋದು, ಅವ್ರ ತಾವ ಕಲೆ ಆಗಿದ ತಕ್ಷಣ ಇನ್ನೊಂದು ಹುಡುಗನ ಮೋಸ ಮಾಡೋದು, ಇದೇ ಒಂದು ಬಿಸ್ನೆಸ್ ಥರ ಆಗ್ಬಿಟ್ಟಿತ್ತು ಅವ್ರಿಗೆ. ಸರ್, ಅದೇ ಹೇಳ್ತಾ ಇದ್ದೀನಲ್ಲ, ನನಗೆ ಕಾನೂನು ಪ್ರಕಾರ ಯಾವ ನ್ಯಾಯ ಇದೆಯೋ ಅದು ಸಿಗಲೇಬೇಕು. ಮತ್ತು ನಾನು ಏನೇನು ಇವ್ರು ಕೊಟ್ಟಿದ್ದೀನೋ ಅದು ನನಗೆ ಬರಲೇಬೇಕು. ತನ್ನ ಜೀವನ ಹಾಳು ಮಾಡ್ಕೊಳ್ಳೋದಿಲ್ದಿರ ನಮ್ಮಂತೆ ಹುಡುಗ್ರನ್ನ ಜೀವನನೂ ಸೇರಿಸಿ ಹಾಳು ಮಾಡಿಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಅವರು ಯಾವ್ದಾನ ಒಂದು ಬದಲು ಹೇಳಲೇಬೇಕಲ್ವ? ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಕಂಪ್ಲೇಂಟ್ ಕೊಟ್ಬಿಟ್ಟು ರೌಂಡ್ ಔಟ್